ಮಹನೀಯರೇ ಮತ್ತು ಮಹಿಳೆಯರೇ ಎಲ್ಲ ಕಿವಿಗೊಟ್ಟು ಕೇಳಿಸ್ಕೊಂಬಿಡಿ. ಇವತ್ತು ಬಸವಟ್ಟಿಯಿಂದ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಬರ್ತಾ ಇದಾರೆ. ಯಾಕ್ರಿ ಬರ್ತಾ ಇದಾರೆ? ನನ್ ಹೇಳಲೇ ಇಲ್ಲ. ಅಯ್ಯೋ, ಯಾವ್ದೋ ಡಾಕ್ಟರ್ ತೋರಿಸ್ಬೇಕಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಯಾಕ್ರಿ ಗುಂಡನವ್ರೆ, ನಿಮ್ಮ ಊರಾಗ ಡಾಕ್ಟರ್ಗಳಿಲ್ವೋ ದವಾಖಾನೆಗಳಿಲ್ವೋ? ಏ, ನಮ್ಮ ಅಕ್ಕ ಬರ್ತಾಳೆ ಅಂದ್ರೆ 108 ಮಾತಾಡ್ತೀಯಲ್ವಾ? ಯಾಕೆ ಈ ತರ ಮಾತಾಡೋ ಅಂತ ನಮ್ಮ ಮನೆಯವ್ರು ಹೇಳ್ಕೊಟ್ರು? ಹೇಳ್ಕೊಟ್ ಹೇಳಿ ಹೇಳ್ಬೇಕು ಅಂದ್ರೆ ನೇರವಾಗಿ ಹೇಳ್ತೀನಿ. ಯಾರೋ ಬಂದ್ರೆ ನನ್ಗೆ ಇರ್ರಿ ಆಗ್ಬೇಕು, ಯಾರೋ ಬರ್ಲಿಲ್ಲ ಅಂದ್ರೆ ನನ್ಗೆ ಇರ್ರಿ ಆಗ್ಬೇಕು. ಶ್ರೀರಾಮಚಂದ್ರನೇ ವಾಪಸ್ ಬಂದ್ ರಾಜ್ಯ ಆಳಿದ್ರು, ಪೆಟ್ರೋಲ್ ಬೆಲೆ 50 ರೂಪಾಯಿ ಮಾಡಕ್ಕಾಗಲ್ಲ. ಎತ್ತಣದಿಂದ ಎತ್ತಣ ಸಂಬಂಧ. ಈಗ ಯಾಕಮ್ಮ ಪೆಟ್ರೋಲು? ಬೆಂಕಿ ನೆನಪಾಯ್ತು, ನಿಮ್ ಕಡೆಯವ್ರು ಬಂದ್ ನಮ್ಮನೆಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಸಾಕು. ಹಳ್ಳಿ ಕಡೆ ಸಮಸ್ಯೆ ನಿಂಗೆ ಗೊತ್ತಲ್ಲ, ಯಾವಾಗ್ಲೂ ಕರೆಂಟ್ ಸಮಸ್ಯೆನೆ. ರಾತ್ರಿ 2 ಗಂಟೆ ಕರೆಂಟ್ ಬರುತ್ತೆ, ಮೋಟರ್ ಹಾಕಕ್ ಯಾರು ಇರಲ್ಲ. ನಿಮ್ ಭಾವನೆ ಆಗ್ಬೇಕು, ಅವ್ರನ್ ಬಿಟ್ಟೇ ಬರ್ಬೇಕು ಎಲ್ಲಿಗಾದ್ರೂ. ಇದನ್ನೆಲ್ಲ ಕೇಳ್ತಾರ, ಭವಾನಿ ಚೆನ್ನಾಗಿದ್ಯಮ್ಮ, ಏನಮ್ಮ ಇಷ್ಟೊಂದು ಸರ್ವಾಗಿದ್ಯಾ? ಕಾ ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದಾರ? ನಮ್ಮ ಮಾವ ಇರೋವ ಚೆನ್ನಾಗವ್ರ? ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಆಮೇಲೆ ಕರ ಹಸು ಎಲ್ಲ ಚೆನ್ನಾಗವ? ಕುರಿ ಚೆನ್ನಾಗಿದ್ದಾ? ಕೋಳಿ ಚೆನ್ನಾಗಿದ್ದಾ? ಆಮೇಲೆ ಊರಲ್ಲಿ ಎಲ್ಲ ಚೆನ್ನಾಗಿ. ನನ್ ಫ್ರೆಂಡ್ ಪರಮೇಶ್ವರಂ ಪತಿ ಪಾರ್ವತಿ ನಮಸ್ಕಾರ. ನೋಡಿ ನಗತಾಳ, ನೀನೇ ಬರೀಬಹುದೇ, ಸುಮ್ನೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ವಾ? ಸುಮ್ನೆ ನಿಲ್ಲು. ಕಾಲು ತುಂಬಾ ಉದ್ದ ಆಗೋಗಿದೆ ನೋಡಿ, ತುಂಬಾ ಸಂತೋಷ ಆಗುತ್ತೆ. ಭವಾನಿ, ಅವನ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಅವನ ದೇಹದ ಅಂಗಾಂಗ ಉದ್ದನೂ ಆಗಿಲ್ಲ, ಅಗಲನೂ ಆಗಿಲ್ಲ. ಸುಮ್ನೆ ಇರಿ ಮಾವ. ಸುಬ್ಬು, ಒಂದು ಕೆಲಸ ಮಾಡ್ಲಾ, ನಿನ್ ಕಾಲ್ನ ಎಳೆದು ಬಿಡ್ತೀನಿ, ಆಗ ಉದ್ದ ಆಗ್ಬಿಡುತ್ತೆ. ನಾನು ನಿನ್ಗೆ ಎಷ್ಟು ಸಲ ಹೇಳಿಲ್ಲ ಹೋದ ಕಡೆ ಹೀಗೆಲ್ಲ ಆಡ್ಬಾರ್ದು ಅಂತ? ನಡಿ ಕೂತ್ಕೊ, ನಡಿ ನಡಿ, ಕೈ ಕಟ್ ಬಾಯ್ ಮುಚ್ಚು. ಅಯ್ಯೋ ಅಲ್ಲಕ್ಕ, ಚೆನ್ನಾಗಿರ್ಲಿಲ್ಲ ಇವಳಿಗೆ. ಏನಾಯ್ತು? ಅಯ್ಯೋ ಏನ್ ಹೇಳೋದಪ್ಪ, ಇವಳ ಕತೆ ದೊಡ್ಡ ಕತೆ. ರೀ ವೇದವ್ರ, ನಿಮ್ ಮನೆಗೆ ಹುಡುಗಿ ಬಂದಾಳಲ್ಲ, ಆಕೆ ಜೊತೆ ಮಾತಾಡಕ್ ಹೋಗ್ರಿ. ಯಾಕೆ ಹುಚ್ಚು ಹುಚ್ಚರಂಗ ಆಡ್ತಾಳ್ರಿ? ಹೌದಿನ ಸುಬ್ಬ, ನಿನ್ಗಿಂತ ಹುಚ್ಚು ಹುಚ್ಚ ಆಡ್ತಾಳ ವೇದ. ಅವಳು ಇವನ್ನ ಮದ್ವೆ ಆಗ ಹುಡುಗಿ, ಇವನನ್ನ ಯಾಕೆ ರೇಗಿಸ್ತಾ ಇದ್ಯಾ? ಸುಬ್ಬ, ನಮ್ ಗುಂಡಣ್ಣ ಅವ್ರ ಅಕ್ಕನ ಮಗಳನ್ನ ಯಾಕ ತಮ್ಮ ಮನೆ ಕರ್ಕೊಂಡ್ ಬಂದಿರೋದು? ಯಾಕೆ ನಿನ್ ಕೊಟ್ಟು ಮದ್ವೆ ಮಾಡಕ್ಕೆ? ನೀ ಹೊಂಟೆ ನಾವ್ ಬಿಟ್ಬಿಡ್ತಾರ? ಈಗ ನೋಡ್ ಕೇಳ್ತೀನಿ, ಗೊತ್ತಾಗುತ್ತೆ. ಭವಾನಿನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು? ಮಗಳಿಗೆ ಒಳ್ಳೆ ಸಂಬಂಧ ನೋಡೋಣ ಅಂತ ಬಂದಿದ್ದು. ನೋಡ್ತೀಯಾ, ನಾನು ಹೇಳಲಿಲ್ವಾ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ಮು? ಯಾಕೆ ಏನು ಅಂತ ಗೊತ್ತಾಗ್ಲಿಲ್ವಾ? ಏನೋ ಗೊತ್ತಿಲ್ಲ, ದಿನದಲ್ಲಿ ಒಂದು 10 ನಿಮಿಷ ಕೆರಳ್ತಾಳೆ, ಉಳಿದಿರೋ ಹಾಗೆ ಚೆನ್ನಾಗೇ ಇರ್ತಾಳೆ. ಡಾಕ್ಟ್ರು ಸ್ಥಳ ಬದಲಾವಣೆ ಆದರೆ ಸರಿ ಹೋಗ್ಬೋದು ಅಂದರು, ಅದಕ್ಕೆ ಕರ್ಕೊಂಡು ಬಂದೆ. ಅಲ್ಲಕ್ಕ, ಮತ್ತೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ಲ? ಬರ್ತಾ ಟ್ರೀಟ್ಮೆಂಟ್ ಕೊಡಿಸ್ಕೊಂಡೇ ಕರ್ಕೊಂಡು ಬಂದಿದ್ದು. ಡಾಕ್ಟ್ರು ಹೇಳಿದ್ದಾರೆ 1 ತಿಂಗಳು ಮಾತ್ರೆ ಕುಡಿ ಸರಿ ಹೋಗುತ್ತೆ ಅಂತ. ಮಾತ್ರೆಗಳನ್ನೆಲ್ಲ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಅದನ್ನೆಲ್ಲ ಸರಿಯಾಗಿ ಕೊಡು ಅಂತ ನಿನ್ನ ಹೆಂಡತಿಗೆ ಹೇಳ್ಬಿಡುತ್ತಮ್ಮಯ್ಯ. ಇಂಥವ್ರನ್ನ ಜೊತೆಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ? ಏನು ಮಾಡೋದಮ್ಮ, ಮಗಳಲ್ವಾ. ನಾನು ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಒಂದು ವಾರ ಇವಳು ಇಲ್ಲೇ ಇರಲಿ. ಅಮ್ಮ ನಾನು ಬರ್ತೀನಿ, ನಾನು ಬರ್ತೀನಿ. ಮಗು ಆಸೆ ಪಡ್ತಿದೆ, ಕರ್ಕೊಂಡು ಹೋಗ್ಬಿಡಿ. ನನಗೆ ಬೇಜಾರಾಗುತ್ತೆ. ಬೇಜಾರು ಆಗೋಣ, ಕರ್ಕೊಂಡು ಹೋಗ್ತೀನಿ. ಸುಪ್ಪ ಇದನ್ನೆಲ್ಲ ಆಟ ಆಡ್ಕೊಂಡು ಇರು, ಬನ್ನಿ. ನಾನು ಬರ್ತೀನಿ. ಆಯ್ತು ಆಯ್ತು, ಹೋಗ್ ಹೋಗ್ ಜೊತೆ ಹೋಗ್ ಬಸ್ ಹತ್ಕೊಂಡು ಹೋಗ್. ಟೈಮ್ ಮಾಡ್ಬೇಡ ಕಣೋ, ಆಟ ಆಡೋಣ. ಯಾಕ್ ಮಾತನ್ನ ತಿರುಗಿಸ್ತೀರ ಮಾವ? ನಂಗೆ ಹುಚ್ಚ ಇನ್ನಮ್ಮ ನನ್ನ ಹೆಂಡತಿಗೆ. ಮುಂಗಾರು ಮಳೆ ಬಂದು ನಿಂತಂಗ ಆಯ್ತು. ಇಂಥ ಟೈಮಲ್ಲಿ ನನ್ನ ಪರಮ ಮಿತ್ರನೂ ಇಲ್ಲ. ಮೇಡಮ್ನವ್ರೆ, ಈಗ ನೀವೇ ನಮಗೆ ದಿಕ್ಕು. ಯಾಕೆ ಯೋಚನೆ ಮಾಡ್ತೀರಾ ಬಂಗಾರಿ? ನಮ್ಮನೆಗೆ ಹೋಗೋಣ. ಸುಬ್ಬು ಬಂದ್ರೆ ಮಾತ್ರ ಬರ್ತೀನಿ. ಸುಬ್ಬು ನಮ್ಮನೆಲ್ಲೇ ಇರ್ತಾನೆ, ಹಂಗಾರೆ ನಾನು ಇರೋ ದಿನ ನಿಮ್ಮನೆಲ್ಲೇ ಇರ್ತೀನಿ.
ಭವಾನಿ ಮಾತಾಡ್ಸೋಣ. ನಾನ್ ಬರಲ್ಲ, ನನಗ್ ಭಯ ಆಗುತ್ತೆ. ಯಾಕೆ ಹೆದರ್ತೀರಿ? ಬರ್ರಿ, ಪ್ರಶ್ನೆ ಕೇಳಿ ಕಾಡೋಣಂತೆ. ಸುಬ್ಬ ಹೇಳಿದ ಅರ್ಥ ಆಗಿಲ್ವಾ? ನನಗ್ ಭಯ ಆಗುತ್ತೆ, ನಾನ್ ಬರಲ್ಲ. ನಿಂದೇನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನನ್ನ ಕೇಳು, ನಾನ್ ಹೇಳ್ತೀನಿ. ನಮ್ ಕರ್ನಾಟಕದಾಗ ಯಾವ ನದಿ ಹರಿತಿದ್ದಿ? ಅದು ನಿಂಗೆ ಗೊತ್ತಿಲ್ವಾ? ಗಂಗಾ ನದಿ. ನಾನು ಹೇಳಿದ್ದು ಏನಾದ್ರು ತಪ್ಪು ಅಂತ ಏನಾದ್ರು ಹೇಳ್ಬೇಕು, ಹಂಗೆ ಅವನ್ನ ಚಚ್ಚಾಕ್ಬಿಡ್ತೀನಿ. ಸರಿ ಹತ್ರ ವೇದಾರ ಹೇಳ್ಯಾರಂದ್ರೆ ಬರೋಬ್ಬರ ಐತಿ. ನಮ್ಮ ದೇಶದಾಗ ಹಿಮಾಲಯ ಎಲ್ಲ ಐತಿ. ಅಯ್ಯಯ್ಯೋ, ಹಿಮಾಲಯ ಹಿಮಾಲಯ ಹೇಳಿದೆ ಅಂತ ನಿಂಗೆ ಗೊತ್ತಿಲ್ವಾ? ಅದಿರೋದು ಲಾಲ್ಬಾಗ್ ಹಿಂದೇನೆ. ಅಲ್ಲಿ ಇರ್ಬೇಕು, ಇಲ್ಲಂತಂದ್ರೆ ನಾನ್ ನಿನ್ ಚಚ್ಚಾಕ್ಬಿಡ್ತೀನಿ. ನೋಡು, ನಾನು ಇಷ್ಟೂ ಹೊತ್ತು ಉತ್ತರಗಳನ್ನ ಹೇಳಿದ್ನಲ್ಲ, ಅದನ್ನೆಲ್ಲ ನೀನು ಆ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು 100 ಸತಿ ಹೇಳ್ಬೇಕು, ಇಲ್ಲ ಚಚ್ಚಿಬಿಡ್ತೀನಿ. ಮೊಟ್ಟೆ ಮೊದಲಿಂದ ಶುರು ಮಾಡ್ಬೇಕಾಗುತ್ತೆ. ಹೇಳು ಹೇಳು, 100 ಸಲ. ಲಾಲ್ಬಾಗ ಹಿಮಾಲಯ ಐತಿ, ಕರ್ನಾಟಕದ ಗಂಗಾ ನದಿ ಹರಿತೈತಿ, ವಿಧಾನಸೌಧಾಗೈತಿ. ಇಂಥವನಿಗೆ ನಮ್ ವೇದನ್ ಕೊಟ್ಟು ಮದ್ವೆ ಮಾಡ್ತೀರೇನ್ರಿ? ಈ ಕಲಿಯುಗದಲ್ಲಿ ಇಂಥ ತಪ್ಪು ಮಾಡಲ್ಲ ಅಮ್ಮ. ಬಿಟ್ಬಿಡ. ನಾನೊಂದು ಹೇಳ್ಕೊಡ್ತೀನಿ ಹೇಳ. ಕುದುರೆ ಮುಖದಾಗಿ ಕಬ್ಬಣ ಐತಿ, ನನ್ನ ತಲೆಯಲ್ಲಿ ಜೇಡಿ ಮಣ್ಣು ಐತಿ. ಕುದುರೆ ಮುಖದಾಗ ಕಬ್ಬಣ ಐತಿ, ನನ್ನ ತಲೆ ಜೇಡಿ ಮಣ್ಣು ಐತಿ. ಅವಳಿಗೆ ಔಷಧಿ ಕೊಟ್ಟೇನೆ. ಕೊಟ್ಟೆ ಕಣೆ, ಕಿಟಕಿಯಿಂದ ಬಿಸಾಕ್ಬಿಟ್ಲು, ಮಾತ್ರನೇ ನುಂಗಲ್ಲ ಅಂತಾಳೆ. ಯಾಕಿಂತ ತಲೆ ಕೆಟ್ಟವ್ರನ್ನೆಲ್ಲ ಮನೇಲಿ ಇರೋಕ್ ಜಾಗ ಕೊಡ್ತೀರಾ? ಮುನಿ ವೆಂಕಟಮ್ಮ. ಇದು ನಿನ್ನ ಜನ್ಮನಾಮ ಅಂತ ಎಷ್ಟ್ ಸತಿ ಹೇಳ್ಬೇಕು? ನಮ್ ನೆಂಟ್ರೆಲ್ಲ ನಿಮ್ಗೆ ಹೊರೆ ಆಗ್ಬಿಡ್ತಾರೆ. ನಿಮ್ಮ ನೆಂಟ್ರು ಬಂದ್ರೆ ಮನೆ ಚೌಟ್ರಿ ಮಾಡ್ಕೊಂಡ್ಬಿಡ್ತೀರಾ? ಪಾರು ಆಂಟಿ, ಪಾರು ಆಂಟಿ, ಪಾರು ಆಂಟಿ. ನಿಮ್ ಸುಬ್ಬು ಅಲ್ಲಿ ಏನ್ ಹೇಳ್ತಿದ್ರೆ ಅಂತ ಹೋಗ್ ಕೇಳಿ. ನೀವ್ ಕೇಳಿ, ನಮ್ಮ ಮಕ್ಕಳ ಹೆಸರು ಪಾರ್ವತಿ, ನಮ್ಮ ಮಕ್ಕಳ ತಲೆ ಕೆಟ್ಟದ್ದು. 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 ಗುಣ್ಣನವ್ರೆ, ಭವಾನಿ ಸರಿತಾ ಇದ್ದಾಳೆ. ವೈಶಾಲಿ, ಗುಂಡೋನವ್ರು ಅಕ್ಕನ ಕರೆಸಿ ಮೊದ್ಲು ಆ ಹುಡುಗಿನ ಹುಚ್ಚಾಸ್ಪತ್ರೆಗೆ ಸೇರಿಸು, ಇಲ್ಲಾಂದ್ರೆ ನಮ್ಮೆಲ್ಲರಿಗೂ ಹುಚ್ಚು ಹಿಡಿದ್ಬಿಡುತ್ತೆ ಅಷ್ಟೇ. ಅದಕ್ಕೆ ತಾನೆ ಆಂಟಿ ನಮ್ಮ ಅಕ್ಕ ನಿಮ್ಮನೇಲಿ ಇರಿಸಿರೋದು. ನೀರೆ ಬಾರು, ಅವಳು ನಮ್ಮ ಗುಂಡಣ್ಣನ ಅಕ್ಕನ ಮಗಳು, ಅವಳಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಕೋಲಾರದ ಚಿನ್ನದಗಡೆ ಐತಿ, ಗುಂಡಣ್ಣವ್ರ ತಲೆ ಶೇಗಡೆ ಐತಿ. ಫೈಲ್ ಕೊಡಮ್ಮ ಬೇಗ. ಹೋದ ವರ್ಷ ಆಚೆ ವರ್ಷ ಕೇಸ್ ನಡೀತಲ್ಲ, ಆತರ ಇವತ್ತು ಒಂದು ಕೇಸ್ ನಡೀತಾ ಇದೆ. ಮನೆಗೆ ಬರೋ ಸ್ವಲ್ಪ ಲೇಟ್ ಆಗುತ್ತಮ್ಮ. ಕೋರ್ಟ್ ಕೆಲಸ ಮುಗಿದ್ಮೇಲೆ ಕೋರ್ಟ್ ಮುಂದೆ ಕೂತ್ಕೊಂಡು ದೋಷ ಹಾಕ್ತೀನ. ಅದಕ್ಕೆ ತಾನೇ ಅಮ್ಮ ಪಡುವಲಕಾಯಿ ನೆರೆಸ್ಕೊಂಡಿರೋದು. ವೇದ ಪಡುವಲಕಾಯಿ ಅವಳನ್ನ ಆಟ ಆಡ್ಸ್ಕೊಂಡು ಇರ್ತಾರೆ. ಸ್ವಲ್ಪ ಸುಮ್ಮನೆ ಇರಮ್ಮ. ಮಾತ್ರೆ ಕೊಟ್ರ? ಅಯ್ಯೋ, ಆಗ್ಲೇ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ನೀನ್ಯಾಕೆ ಯೋಚನೆ ಮಾಡ್ತೀಯ? ಎಲ್ಲಿ ಅವಳು? ಅಲ್ಲಿ ನೋಡಿ, ಕೋರ್ಟ್ ಹಾಕೊಂಡು ಕುಣಿತಾವಳೆ. ಅಯ್ಯೋ ಅಯ್ಯೋ, ಭವಾನಿ ಈ ಕೋರ್ಟ್ನ ನೀನ್ ಹಾಕೋಬಾರ್ದಮ್ಮ. ಮಾವ, ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ಯಾನ್ಸಿ ಡ್ರೆಸ್ಸು? ಚಪ್ಪು ಬಾರು ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ? ಈಗ ಹೇಳು ಹೆಂಗಿದೆ ಅಂತ. ಯಾರ್ದಿದ್ದು? ಗುಂಡನವ್ರದು. ಈಗ ಹೇಳು ಯಾರ್ದು ಅಂತ. ಪಡವಲಕಾಯ, ಅವಳಗ್ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವೇನಾ? ಇವತ್ತು ನನಗೆ ಕೋರ್ಟಲ್ಲಿ ಇಂಪಾರ್ಟೆಂಟ್ ಕೇಸ್ ಇದೆ ಕಣ. ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಕೋರ್ಟ್ ಬೇಕೇ ಬೇಕು ಅಂತಂದ್ರೆ ಅವಳದೇ ಕೋರ್ಟ್ ಅಂತ ಹೇಳ್ತೀಯಲ್ಲ. ಸ್ವಲ್ಪ ನೋಡಮ್ಮ, ಭವಾನಿ ಈ ಕೋರ್ಟ್ ನಾಗೆಲ್ಲ ಹಾಕೋಬಾರ್ದು, ನಾನು ಕೋರ್ಟ್ಗೆ ಹೋಗ್ಬೇಕು. ದಯವಿಟ್ಟು ಕೋರ್ಟ್ ಕೊಟ್ಬಿಡಮ್ಮ. ಕೊಡಲ್ಲ ನೋಡಿಲಿ, ನಂಗೆ ಇದೆಷ್ಟೆಲ್ಲ ಸುಟ್ಟ
ಕೊಡಲ್ಲ ಅಂದ್ರೆ ನನ್ನ ಕೆಲಸ ಕಳ್ಕೊತೀನಿ. ಒಂದ್ ಕೆಲಸ ಮಾಡು, ಅದೇ ಫಿಲಮ್ ಅಲ್ಲೆಲ್ಲ ಹೀರೋಗಳು ಜಂಪ್ ಮಾಡ್ತಾರಲ್ಲ ಆತರ ಮೇಲಿಂದ ಜಂಪ್ ಮಾಡ್ಬಿಡು, ಐಫೋನ್ ಕೊಟ್ಬಿಡ್ತೀನಿ. ಮೇಲಿಂದ ಜಂಪ್ ಮಾಡ್ರೆ ಕಾಲು ಮುರ್ಕೋತೀನಿ. ಮುರಿಲಿ ಏನ್ರಿ ಕಡೆ ಕೇಳ್ತಾ ಇದ್ರಿ ನೋಡಮ್ಮ, ಬುದ್ಧಿ ಸ್ವಾಧೀನ ಇಲ್ದಿರೋರ್ ಹತ್ರ ಜೋರಾಗಿ ಮಾತಾಡಬಾರ್ದು, ನೈಸ್ ಆಗಿ ಮಾತಾಡಿ ಇಸ್ಕೋಬೇಕು. ನೋಡಮ್ಮ ಭವಾನಿ, ನಿನಗೇನು ಬೇಕು ಕೇಳು ಕೊಡಿಸ್ತೀನಿ, ದಯವಿಟ್ಟು ಕೋಟ್ ಕೊಟ್ಬಿಡಮ್ಮ. ಚಾಕ್ಲೇಟ್ ಬೇಕು. ಎಷ್ಟು ಬೇಕು? ಒಂದು, ಎರಡು, ತ್ರೀ, ನಾಲ್ಕು, ಐದು ಬೇಕು. ಸಂಬಂಧಿಕರಮ್ಮ, ಸಂಬಂಧಿಕರನ್ನ ಚೆನ್ನಾಗಿ ನೋಡ್ಕೋಬೇಕು, ದೂರ ಮಾಡೋ ಹಾಗಿಲ್ಲ. ಭವಾನಿ ಬಂದ ಮೇಲೆ ನನ್ನ ಟೈಮ್ ಚೆನ್ನಾಗಿದೆ, 3 ವರ್ಷದಿಂದ ಮುಗಿದೇ ಇರೋ ಕೇಸು ಇವತ್ತು ಮುಗಿಯೋ ಹಂತಕ್ಕೆ ಬಂದಿದೆ, ಅದಕ್ಕೆ ಮುಖ್ಯವಾದ ಎವಿಡೆನ್ಸ್ ಗಳು ತಗೊಂಡು ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಹೇಳಪ್ಪ, ಇಟ್ಗೆ ಕೊಡು ಸ್ವಾಮಿ, ಲಾಯರ್ ರವಿ ಹತ್ರ ಹೊಸ ಟಿವಿ ತಗೊಂಡಂತೆ. ಏನ ಬಿಡಪ್ಪ, ಚೆನ್ನಾಗಿರು, 4 ಜನಕ್ಕೆ ಅನ್ನ ಹಾಕದ್ ಕಲ್ತ್ಕಳ. ಇಡಪ್ಪ ಆಯ್ತು ನೋಡಿ, ಆದಷ್ಟು ಬೇಗ ನಿಮ್ಮ ಮಕ್ಕನ ಕರೆದು ಈ ಹುಚ್ಚಿಗೊಂದು ದಾರಿ ಮಾಡಿದ್ರೆ ಸರಿ, ಇಲ್ಲಾರ ನಿಮ್ಗೆ ವಿಚ್ಛೇದನ ಕೊಟ್ಟು ಕಲ್ಕತ್ತಾಗ ವಾಪಸ್ ಹೋಗ್ಬಿಡ್ತೀನಿ. ಸುಮ್ನೆ ರಾಮ, ಅಯ್ಯೋ ನನ್ನ ಫೈಲ್ ಎಲ್ಲ ಗೊತ್ತು ಬಿಡ್ರಿ, ಇಲ್ಲಿ ಹುಡುಕ್ರಿ ನ್ಯಾಯವಾಗಿ.
ಫೈಲ್ ಇಟ್ಟಿದೆ ತಗೊಂಡ್ರಾ? ಸುಳ್ಳು ಹೇಳ್ತೀಯ? ಏ ಸುಬ್ಬು, ನೀನೊಂದು ಫೈಲ್ ಇಟ್ಕೊಂಡಿದ್ಯಲ್ಲ, ಏನ್ ಮಾಡ್ತೀಯೋ ಅದನ್ನ? ನನಗ ಸುಳ್ಳು ಹೇಳ್ತೀಯ? ಫೈಲ್ ಬೇಕೇ ಬೇಕು, ಅದರಲ್ಲಿ ಮುಖ್ಯವಾದ ಡಾಕ್ಯುಮೆಂಟ್ಸ್ ಇದೆ, ಅದಿಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಪಡವಲ್ಕ ಫೈಲ್ ಎತ್ಕೊಂಡು ಆಟ ಆಡಿಸ್ತೀಯ? ನೋಡಿ ಮೇಡಮ್, ನಾನು ಫೈಲ್ ಎತ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಸುಬ್ಬು, ಸರಿಯಾಗಿ ಚೆಕ್ ಮಾಡಿ ತಗೋ ಟೊಮೊಟೊ ಹಣ್ಣ, ಮೊನ್ನೆ ತುಂಬಾ ಉಪ್ಪು ಉಪ್ಪಾಗಿತ್ತು. ಟೊಮೊಟೊ ಉಪ್ಪು ಬರ್ತೈತೆ? ಹೌದು, ಇನ್ನೊಂದು ತಿನ್ನೋಡು. ಅಯ್ಯೋ, ಚೌಳ್ ನೆಲ ಆದ್ರೆ ರುಚಿ ಕಮ್ಮಿ, ಆದ್ರೆ ಇದು ಸಖತ್ತಾಗೈತೆ. ಚೆನ್ನಾಗಿದೆಯಾನ? ಚಲೋ ಇಲ್ಲಕ್ಕ, ಬೇರೆ ಅಂಗಡಿ ಹೋಗಿ ನೋಡಿ. ನೋಡಿ ಅಯ್ಯೋ, ನಿಂತ್ಕೊಳ್ಳಿ, ನೀವ್ ಎಲ್ಲಿ ಬೇಕಾರ ಹೋಗಿ ತಗೊಳ್ಳಿ. ಈಗ ತಿಂದಿರ ಅರ್ಧ ಕೆ ಜಿ ಟೊಮೊಟೊ ಹಣ್ಣಿಗೆ 20 ರೂಪಾಯಿ ಮಡ್ಬಿಟ್ಟೋಗಿ. ತಗೊಂಡೇ ಇಲ್ಲ ಆದ್ರೆ ತಿನ್ಕೊಂಡಲ್ಲ. ನಾವ್ ರುಚಿ ನೋಡಿದ್ ಅಷ್ಟೇ, ಅಷ್ಟಕ್ಕೆ 20 ರೂಪಾಯಿ ಕೊಡ್ಬೇಕು? ಬಂದ್ ಬಂದವರೆಲ್ಲ ಬರೀ ರುಚಿನೇ ನೋಡ್ತಾ ಇದ್ರೆ ನನ್ ವ್ಯಾಪಾರ ಅಷ್ಟೇನೆ. 20 ರೂಪಾಯಿ ಕೊಡು. ಏನ್ ಕೊಡೋದು ನಿನ್ಗೆ? 20 ರೂಪಾಯಿ ಕೊಡ್ಬೇಕಾ? ಮಾಡ್ತೀನಿ ಇರೋ ನಿನ್ಗೆ. ಪಾರು ಒಂಟಿ, ಜಾಗ ಬಿಡಿ. ಈ ಕಡೆ ಎಸಬು, ಆ ಕಡೆ ಹೋಗ. ಅಯ್ಯೋ, ನನ್ ಗಾಡಿ, ನನ್ ಗಾಡಿ ನೋಡಿ. ನನ್ ಗಾಡಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ 5000 ರೂಪಾಯಿ ಕೊಡ್ಬೇಕಾಯ್ತದೆ. ಹೋಗ್ ನನ್ ಗಾಡಿ ತಗೊಳ್ಳಿ ಬಿಡ. ನಿನ್ ಸಾಹಸ ಸಾಕಾಯ್ತು ಕಣೆ, ಬಿಟ್ಟಿದ್ದೆ ನಾನು ಜಾರ ಬಂಡೆ ಮಾಡಿಸ್ಬಿಡ್ತಾ ಇದ್ದೆ. ಅರೆ, ನನ್ ಪಂಚಕ ಸೇರ್ ಕೊಡ್ತಾರೆ. ಮಾವ ಮಾವ, ನಂಗದ್ ಬೇಕು, ನಂಗದ್ ಬೇಕು ಮಾವ. ಯಾವ್ದು ಬೇಕು ಅಂತ ಗೊತ್ತಾರ ಕೊಡ್ಬೋದಪ್ಪ. ಅಲ್ಲಿ ನೋಡಲ್ಲಿ, ಅಲ್ಲಿ ಹೂ ಕಾಣ್ತಿದ್ಯಲ್ಲ, ಅದನ್ ಕಿತ್ಕೊಡು. ತುಂಬಾ ಎತ್ತರದಲ್ಲ, ಅದಮ್ಮ ಆಗಲ್ಲ. ನೀನು ಎತ್ತರವಾಗಿ ಇದೆಯಾ ಮಾಮ? ಪ್ಲೀಸ್ ಕಿತ್ಕೊಡು. ಸುಬ್ಬನ್ ಗೆಳ ಕಿತ್ಕೊಡ್ತಾನೆ. ನಿನ್ ಕೈಲಿ ಆಗಲ್ಲ ಅಂತಂದ್ರೆ ಹೇಳು, ಹೇಳ್ತೀನಿ. ಸುಬ್ಬಂಗಿನ ನೀನ್ ವೀಕ, ಸುಬ್ಬಂಗಿನ ನೀನ್ ಒಪ್ಲೇಸ. ಗಾಡ ಗಬ್ಬಿಗಂಗಾದ್ರ ನಮ್ಮ ಬುಡಕ್ಕೆ ಬಂದ್ಬಿಡ್ತಾಳಪ್ಪ. 1 ನಿಮಿಷ ಇರು, ಬಂದೆ. ದಿನ ನನ್ ಮಗಳನ್ನ ನೋಡ್ಕೊಂಡಿಯಲ್ಲ, ಔಷಧಿ ಎಲ್ಲ ಮುಗ್ದು ಹೋಗಿರ್ಬೇಕಲ್ಲ. ಕೊಟ್ಟಿರೋ ಮಾತ್ರೆಲ್ಲ ಕಿಟ್ಕಿಯಿಂದ ಹೊರಗಡೆ ಬಿಸಾಕ್ತಾಳೆ. ಬಿಸಾಕಿ ಬಿಸಾಕಿನ ಮಾತ್ರೆ ಎಲ್ಲ ಖಾಲಿ ಆಗೋಯ್ತು. ಹೌದಮ್ಮ, ಮಾತ್ರೆನು ಮುಗೀತು, ನನ್ ಕೆಲ್ಸನು ಮುಗೀತು. ಯಾರಿಗ ಹೇಳಣ ನಮ್ಮ ಪ್ರಾಬ್ಲಮ್? ವೈಶಾಲಿನಿ ಯಾಕೆ ಕುಡ್ದೆ ಕಾಂಪ್ಲಾನ್? ನಾನ್ ಕುಡ್ದೆ ದಾರ್ಲಿಕ್ಸ್. ರೀ, ಕಾಲ್ ಮುರಿದ್ರೆ ನಿಮ್ ಚೆಸ್ಟ್ ಮುರಿದಿಲ್ಲ, ತುಂಬ ಮುರಿದಿನ. ಅಯ್ಯ, ಏನಾಯ್ತು? ಯಾರಾದ್ರೂ ಕ್ಲೈಂಟ್ಸ್ ಹೊಡೆದ್ರಾ? ಸುಮ್ನಿರಕ, ಹೊಡೆದಿದ್ದು ಕ್ಲೈಂಟ್ಸ್ ಅಲ್ಲ, ನಿನ್ನ ಮಗಳು ತಳ್ಳುಬಿಟ್ಲು. ಅಯ್ಯೋ, ಹೌದೇನೆ ಭವಾನಿ, ಇವನ್ಗೆ ಯಾಕೆ ಹೊಡೆಕೋದೆ? ಅಯ್ಯೋ ಅಮ್ಮ, ಮಾವ ಸುಳ್ಳು ಹೇಳ್ತಾರೆ, ನಾನ್ ಜಸ್ಟ್ ಏನಿದ್ದು ತಳ್ಳದೆ ಅಷ್ಟೇ. ನೋಡಕ್ಕ, ನಿನ್ನ ಮಗಳನ್ನ ನಮ್ ಕಲ್ ಸುಧಾರಿಸಕ್ ಆಗಲ್ಲ. ಒಂದ್ ಕೆಲ್ಸ ಮಾಡು, ಬಸವಟ್ಟಿಗೆ ಕರ್ಕೊಂಡೋಗಿ 2 ಹಸ ತಕೊಡು, ಮೇಯಿಸ್ಕೊಂಡಿರ್ಲಿ. ಆಯ್ತು ಮಾವ, ನಮ್ ಕೆಲ್ಸ ಮುಗೀತು, ನಾವೇ ಹೋಗ್ತಿವಿ. ಅಂದ್ರೆ ಅದೇನಾಯ್ತು ಅಂದ್ರೆ, ನಾನ್ ಭವಾನಿಗೆ ಗುಂಡಣ್ಣನ ಮನೇಲಿ ಎಲ್ಲಾರು ತುಂಬಾ ಬುದ್ಧಿವಂತರು, ಯಾರು ಏನ್ ಮಾಡಿದ್ರು ಅವ್ರನ್ನ ಯಾಮಾರ್ಸಕ್ ಆಗೋದೇ ಇಲ್ಲ ಅಂತ ಹೇಳ್ದೆ. ಆಗ ನಾನು ಅವ್ರು ಎಷ್ಟೇ ಬುದ್ಧಿವಂತ ಆದ್ರೂ ಅವ್ರನ್ನೆಲ್ಲ ಹೆಂಗ್ ಆಟ ಆಡಿಸ್ತೀನಿ ನೋಡ್ತಾ ಇರೋ ಅಂತ ಬೆಟ್ಟಿಂಗ್ ಕಟ್ಟೆ. ನನ್ ಹೆಸ್ರೇ ಬೆಟ್ಟಿಂಗ್ ಭವಾನಿ. ಬೆಟ್ಟಿಂಗ್ ಕಟ್ಟೋದು ನಾನೇ, ಗೆಲ್ಲೋದು ನಾನೇ. ಗುಂಡಣ್ಣನ ಕಾಲ್ ಮುರಿತೀನಿ, ಏನ್ ಕೊಡಿಸ್ತೀಯ ಅಂತ ಕೇಳ್ದೆ. ನಾನು ನೆಕ್ಲೆಸ್ ಕೊಡಿಸ್ತೀನಿ ಅಂತ ಒಪ್ಕೊಂಡೆ, ಆದ್ರೆ ನೀ ಸೋತ್ ಹೋಗ್ಬಿಟ್ಟಿಯಲ್ಲೋ ತಮ್ಮ. ಮಾವ, ಈಗ ಬೆಟ್ಟಿಂಗ್ ಅಲ್ಲಿ ಗೆದ್ದಿದ್ದು ನಾನೇ. ಅದೇಗೋ ನಿಮ್ ಕಾಲ್ ಮುರಿದ್ಬಿಟ್ನಲ್ಲ.